ನೋಡಪ್ಪ ನೀವು ಸತ್ಯ ಹೇಳ, ನೋಡಪ್ಪ ನೀವು ಸತ್ಯ ಹೇಳ. ಸಿ ಪಿ ಯೋಗೇಶ್ ಅವ್ರು ಗೆದ್ದ ಮೇಲೆ ಅವರಾಗಲಿ ನಾನಾಗಲಿ ನೀನು ಗೆದ್ದಿದ್ದೆ ಅಂತ ವಿಶ್ ಮಾಡಿಲ್ಲ, ನಾನು ಗೆದ್ದಿದ್ದೀನಿ ಅಂತ ಅವ್ರು ಮಾತಾಡಿಲ್ಲ. ಇದು ಸತ್ಯ, ಇದು ಸತ್ಯ ಅಂದೆ. ಚುನಾವಣೆ ಮುಂಚೆ ಮಾತಾಡಿದ್ದೀನಿ ನಿಜ, ಆದರೆ ಚುನಾವಣೆ ಮುಗಿದ್ಮೇಲೆ ನಾನು ವಿಶ್ ಮಾಡಿಲ್ಲ, ಅವರು ಮಾತಾಡಿದ್ದಾರೆ. ನಿಮ್ಗೆ ಸಾಕಾಗಿ ಇಂಥದ್ದು ಒಂದೇ ಸರಿ ಅಲ್ವಲ್ಲ. ನಾನು ನಿಮ್ಗೆ ಆಗಲೇ ಹೇಳಿದೆ ಎಷ್ಟು ಸಾರಿ ಮಾಡಿದ್ದಾರೆ ಅಂತಲೇ ಹೇಳಿದೆ ನಿಮ್ಗೆ. ಧರ್ಮಸಿಂಗ್ ಜೊತೆ 15 ಮಂತ್ರಿ ಮಾಡ್ತೀವಿ ಅಂತ ಹೇಳೋಗಿ ಮಾಡಲಿಲ್ಲ. ಯಡಿಯೂರಪ್ಪ ಜೊತೆ ಅಣ್ಣ ಹೋದ ಸಾರಿ ಕೂಟದ ಕಾರ ಮಿಸ್ ಆಯಿತು, ಬನ್ನಿ ತಗೊಂಡೋಗಿ ಅಂದರು, ಕೊಡಲಿಲ್ಲ. ಸಿದ್ದರಾಮಯ್ಯನವರು ಸೋತು ನಾನು ಗೆದ್ದೋದೆ, ಮುಖ್ಯಮಂತ್ರಿ ಸಮಾನ ಹುದ್ದೆ ಕೊಡ್ತೀವಿ ಅಂತ ಕೊಡಲಿಲ್ಲ. ಅದಾದಮೇಲೆ ನಾಯಕರು ನಾವೇ ಅಂತ ಹೇಳಿದ್ರು ಲೀಡರು. ಬೆಳಗ್ಗೆ ಹೊತ್ತಿಗೆ ಚೇಂಜು ಇರಲಿಲ್ಲ. ಕೋರ್ ಕಮಿಟಿ ಅಧ್ಯಕ್ಷನ್ನೇ ಬಿಟ್ಟು ಸಭೆ ಕರೆದು ಅವರು ಕೋರ್ ಕಮಿಟಿ ಅಧ್ಯಕ್ಷನ, ನಾನು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಟೂರ್ ಹೋಗಿದ್ದೆ, ಅವತ್ತೇ ಅವ್ರು ಸಭೆ ಕರೆದ್ರು. ಮತ್ತೆ ಅವ್ರು ಹೇಳ್ತಾರೆ, ಅವರೇ ಕೆಲವರೆಲ್ಲ ಹೇಳ್ತಾರೆ, ನಾನು ಕೊಡಲಿಲ್ಲ ಅಂತೇಳಿ ಯಾವತ್ತು ಮುನ್ಸ್ಕಟ್ಕೊಂಡಿಲ್ಲ. ನಾನು ಇವತ್ತಿನವನಲ್ಲ, ಯಾರನ್ನ ಕರ್ಕೊಂಬಂದ್ಬಿಟ್ಟೆ ಅವ್ರೇನು ಚೂರಿ ಹಾಕ್ಬಿಟ್ರು ಅನ್ನೋಕ್ಕೆ ನಾನೇ ಕರ್ಕೊಂಬಂದಿದ್ದೀನಿ ಹೊರತು ಅವ್ರನ್ನ ಅವ್ರು ನಾನು ಕರ್ಕೊಂಬಂದಿಲ್ಲ. ನಾನು ಸಿದ್ದರಾಮಯ್ಯನವರು 83 78 ಕೆಂಪೇಗೌಡರ ಜೊತೆ, ಕೆ ಪುಟ್ಟಸ್ವಾಮಿ ಅವ್ರ ಮಕ್ಕಳು ಇಲ್ಲೇ ಇದ್ದಾರೆ, ಎಸ್ ಪಿ ವಿಶ್ವನಾಥ್ ಡಾಕ್ಟರ್ ಚಂದ್ರಶೇಖರ್ ಇನ್ನೂ ಇದ್ದಾರೆ ಗಟ್ಟಿಯಾಗಿ. ಅವ್ರ ಜೊತೆ ಹೆಂಗಿದೆ ಅಂತ ಕೇಳಿ ನೋಡಿ, ಕೆ ಪುಟ್ಟಸ್ವಾಮಿ ಅವ್ರ ಜೊತೆ, ಎಚ್ ಎಲ್ ತಿಮ್ಮೇಗೌಡ್ರ ಜೊತೆ ಹೆಂಗಿದೆ ಅಂತ ಅವ್ರ ಮಕ್ಕಳ ಜೊತೆ ಕೇಳಿ, ಎಚ್ ಕೆಂಪೇಗೌಡ್ರ ಮಕ್ಕಳಿದ್ದಾರೆ ಬದುಕಿದ್ದಾರೆ, ಕೆಂಗೇಗೌಡರು ಕಾಂಗ್ರೆಸ್ಸಲ್ಲಿ ಇದ್ರು, ಇವರೆಲ್ಲ ಜೊತೆ ಬೆಳೆದು ಬಂದು ಇವತ್ತು ನನ್ನ ಯಾರು ಕರ್ಕೊಂಬಂದಿಲ್ಲ. ಇವ್ರಿಗೆ ಒಂದು ಹೆಸರು ಬಿಟ್ಟರೆ ರಾಜಕಾರಣ ಮಾಡೋಕ್ಕಾಗಲ್ಲ, ಒಂದು ಹೆಸರು ಬಿಟ್ಟರೆ ರಾಜಕಾರಣ ಮಾಡೋಕ್ಕಾಗಲ್ಲ. ನನಗೆ ಯಾರ ಹೆಸರು ಬೇಕಿಲ್ಲ, ರಾಜಕಾರಣ ಮಾಡ್ತೀನಿ ನಾನು ಬೇಕಾದ್ರೆ. ಸರ್ ಇನ್ನೊಂದು, ಸ್ನೇಹಮಯ ಕೃಷ್ಣ ಅವ್ರು ಹೇಳ್ತಾ ಇದಾರೆ ಅದು ಅಕ್ರಮವಾಗಿದ್ರೆ ಡೈರೆಕ್ಟ್ ಆಗಿ ಚರ್ಚೆಗೆ ಬರಲಿ ಅಂತ ಕರೀತಾ ಇದಾರೆ ಸರ್. ಅಕ್ರಮವಾಗಿದ್ರೆ ಅಕ್ರಮ ಅಲ್ಲ ಅಂತ ನೀವು ಪ್ರೂವ್ ಮಾಡೋದಿದ್ರೆ ನೇರ ಚರ್ಚೆಗೆ ಬರಲಿ ಅನ್ನೋ ಮಟ್ಟಿಗೆ ಪ್ರೂವ್ ಮಾಡ್ತೀವಿ. ಯಾರ ಜೊತೆ ಚರ್ಚೆ ಮಾಡ್ಬೇಕು? ಅವನ್ ಜಡ್ಜ ನೋಟಿಸ್ ಕೊಟ್ಟಿದ್ದೆ ನನ್ಗೆ, ಓಕೆ ಅವ್ನು ಹೇಳಲಿ ನನ್ನ ಎಲ್ಲಿ ತಪ್ಪು ಮಾಡೋರು ಅಂತ ಹೇಳ್ಬಿಡ್ಲಿ. ಜಿ ಟಿ ದೇವೇಗೌಡರು ಹಿಂಗೆ ಮಾಡೋರೆ ಇಂಥ ತಪ್ಪ ಅಂತ ಹೇಳಲಿ. ಅಕ್ಕನ ಮಕ್ಕಳು ತಂಗಿಯ ಮಕ್ಕಳು ಬೇಕಾದಷ್ಟು ಜನ ಇದ್ದಾರೆ. ಏನು ನಾನು ಜಿ ಟಿ ದೇವೇಗೌಡ ಗೊತ್ತಾ ಎದುರ್ಕೊಳ್ಳೋಕ್ಕೆ? ಜಿ ಟಿ ದೇವೇಗೌಡ ಅವನ ಮುಂದೆ ನಾನು ಹೋಗ್ಬೇಕಾ? ಯಾಕೆ ಏನಾಗಿದ್ದಾನೆ ಜಡ್ಜ ಇವನು ಹೋಗ್ಬೇಕು ಕೋರ್ಟ್ಗೆ, ಜಡ್ಜು ನನಗೆ ನೋಟಿಸ್ ಕೊಡಬೇಕು, ಅಲ್ಲೋಗಿ ಹೇಳೋದು. ಇವನ ಮುಂದೆ ಯಾರೋ ಹೇಳ್ತಾರೆ, ಯಾರಪ್ಪ ಹೇಳ್ತಾರೆ? ಆ ಮತ್ತೆ ನೋಡಪ್ಪ ನೀವು ಸತ್ಯ ಹೇಳ, ನೋಡಪ್ಪ ನೀವು ಸತ್ಯ ಹೇಳ. ಸಿ ಪಿ ಯೋಗೇಶ್ ಅವ್ರು ಗೆದ್ದ ಮೇಲೆ ಅವರಾಗಲಿ ನಾನಾಗಲಿ ನೀನು ಗೆದ್ದಿದ್ದೆ ಅಂತ ವಿಶ್ ಮಾಡಿಲ್ಲ, ನಾನು ಗೆದ್ದಿದ್ದೀನಿ ಅಂತ ಅವ್ರು ಮಾತಾಡಿಲ್ಲ. ಇದು ಸತ್ಯ, ಇದು ಸತ್ಯ ಅಂದೆ. ಚುನಾವಣೆ ಮುಂಚೆ ಮಾತಾಡಿದ್ದೀನಿ ನಿಜ, ಆದರೆ ಚುನಾವಣೆ ಮುಗಿದ್ಮೇಲೆ ನಾನು ವಿಶ್ ಮಾಡಿಲ್ಲ, ಅವರು ಮಾತಾಡಿದ್ದಾರೆ. ನಿಮ್ಗೆ ಸಾಕಾಗಿ ಇಂಥದ್ದು ಒಂದೇ ಸರಿ ಅಲ್ವಲ್ಲ. ನಾನು ನಿಮ್ಗೆ ಆಗಲೇ ಹೇಳಿದೆ ಎಷ್ಟು ಸಾರಿ ಮಾಡಿದ್ದಾರೆ ಅಂತಲೇ ಹೇಳಿದೆ ನಿಮ್ಗೆ. ಧರ್ಮಸಿಂಗ್ ಜೊತೆ 15 ಮಂತ್ರಿ ಮಾಡ್ತೀವಿ ಅಂತ ಹೇಳೋಗಿ ಮಾಡಲಿಲ್ಲ. ಯಡಿಯೂರಪ್ಪ ಜೊತೆ ಅಣ್ಣ ಹೋದ ಸಾರಿ ಕೂಟದ ಕಾರ ಮಿಸ್ ಆಯಿತು, ಬನ್ನಿ ತಗೊಂಡೋಗಿ ಅಂದರು, ಕೊಡಲಿಲ್ಲ. ಸಿದ್ದರಾಮಯ್ಯನವರು ಸೋತು ನಾನು ಗೆದ್ದೋದೆ, ಮುಖ್ಯಮಂತ್ರಿ ಸಮಾನ ಹುದ್ದೆ ಕೊಡ್ತೀವಿ ಅಂತ ಕೊಡಲಿಲ್ಲ. ಅದಾದಮೇಲೆ ನಾಯಕರು ನಾವೇ ಅಂತ ಹೇಳಿದ್ರು ಲೀಡರು. ಬೆಳಗ್ಗೆ ಹೊತ್ತಿಗೆ ಚೇಂಜು ಇರಲಿಲ್ಲ. ಕೋರ್ ಕಮಿಟಿ ಅಧ್ಯಕ್ಷನ್ನೇ ಬಿಟ್ಟು ಸಭೆ ಕರೆದು ಅವರು ಕೋರ್ ಕಮಿಟಿ ಅಧ್ಯಕ್ಷನ, ನಾನು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಟೂರ್ ಹೋಗಿದ್ದೆ, ಅವತ್ತೇ ಅವ್ರು ಸಭೆ ಕರೆದ್ರು. ಮತ್ತೆ ಅವ್ರು ಹೇಳ್ತಾರೆ, ಅವರೇ ಕೆಲವರೆಲ್ಲ ಹೇಳ್ತಾರೆ, ನಾನು ಕೊಡಲಿಲ್ಲ ಅಂತೇಳಿ ಯಾವತ್ತು ಮುನ್ಸ್ಕಟ್ಕೊಂಡಿಲ್ಲ. ನಾನು ಇವತ್ತಿನವನಲ್ಲ, ಯಾರನ್ನ ಕರ್ಕೊಂಬಂದ್ಬಿಟ್ಟೆ ಅವ್ರೇನು ಚೂರಿ ಹಾಕ್ಬಿಟ್ರು ಅನ್ನೋಕ್ಕೆ ನಾನೇ ಕರ್ಕೊಂಬಂದಿದ್ದೀನಿ ಹೊರತು ಅವ್ರನ್ನ ಅವ್ರು ನನ್ನ ಕರ್ಕೊಂಬಂದಿಲ್ಲ. ನಾನು ಸಿದ್ದರಾಮಯ್ಯನವರು 83
78ರಲ್ಲಿ ಕೆಂಪೇಗೌಡರ ಜೊತೆ ಕೆ ಪುಟ್ಟಸ್ವಾಮಿ ಅವ್ರ ಮಕ್ಕಳು ಇಲ್ಲೇ ಇದ್ದಾರೆ, ಎಸ್ ಪಿ ವಿಶ್ವನಾಥ್ ಡಾಕ್ಟರ್ ಚಂದ್ರಶೇಖರ್ ಇನ್ನೂ ಇದ್ದಾರೆ ಗಟ್ಟಿಯಾಗಿ, ಅವ್ರ ಜೊತೆ ಹೆಂಗಿದೆ ಅಂತ ಕೇಳಿ ನೋಡಿ. ಕೆ ಪುಟ್ಟಸ್ವಾಮಿ ಅವ್ರ ಜೊತೆ, ಎಚ್ ಎಲ್ ತಿಮ್ಮೇಗೌಡ್ರ ಜೊತೆ ಹೆಂಗಿದೆ ಅಂತ ಅವ್ರ ಮಕ್ಕಳ ಜೊತೆ ಕೇಳಿ. ಎಚ್ ಕೆಂಪೇಗೌಡರ ಮಕ್ಕಳಿದ್ದಾರೆ, ಬದುಕಿದ್ದಾರೆ. ಕೆಂಗೇಗೌಡರು ಕಾಂಗ್ರೆಸ್ಸಲ್ಲಿ ಇದ್ರು, ಇವರೆಲ್ಲ ಜೊತೆ ಬೆಳೆದು ಬಂದು ಇವತ್ತು ನನ್ನ ಯಾರು ಕರ್ಕೊಂಬಂದಿಲ್ಲ. ಇವ್ರಿಗೆ ಒಂದು ಹೆಸರು ಬಿಟ್ಟರೆ ರಾಜಕಾರಣ ಮಾಡೋಕ್ಕಾಗಲ್ಲ, ಒಂದು ಹೆಸರು ಬಿಟ್ಟರೆ ರಾಜಕಾರಣ ಮಾಡೋಕ್ಕಾಗಲ್ಲ. ನನಗೆ ಯಾರ ಹೆಸರು ಬೇಕಿಲ್ಲ, ರಾಜಕಾರಣ ಮಾಡ್ತೀನಿ ನಾನು ಬೇಕಾದ್ರೆ. ಸ್ನೇಹಮಯ ಕೃಷ್ಣ ಅವ್ರು ಹೇಳ್ತಾ ಇದಾರೆ, ಅದು ಅಕ್ರಮವಾಗಿದ್ರೆ ಡೈರೆಕ್ಟ್ ಆಗಿ ಚರ್ಚೆಗೆ ಬರಲಿ ಅಂತ ಕರೀತಾ ಇದಾರೆ ಸರ್. ಅಕ್ರಮವಾಗಿದ್ರೆ ಅಕ್ರಮ ಅಲ್ಲ ಅಂತ ನೀವು ಪ್ರೂವ್ ಮಾಡೋದಿದ್ರೆ ನೇರ ಚರ್ಚೆಗೆ ಬರಲಿ. ಯಾರ ಜೊತೆ ಯಾರ ಜೊತೆ ಚರ್ಚೆ ಮಾಡ್ಬೇಕು? ಜಡ್ಜಾ ನೋಟಿಸ್ ಕೊಟ್ಟಿದ್ದೆ ನನ್ಗೆ, ಓಕೆ ಅವ್ನು ಹೇಳಲಿ ನನ್ನ ಎಲ್ಲಿ ತಪ್ಪು ಮಾಡೋರು ಅಂತ ಹೇಳ್ಬಿಡ್ಲಿ. ಜಿ ಟಿ ದೇವೇಗೌಡರು ಹಿಂಗೆ ಮಾಡೋರು ಇಂಥ ತಪ್ಪ ಅಂತ ಹೇಳಲಿ. ಅಕ್ಕನ ಮಕ್ಕಳು ತಂಗಿ ಮಕ್ಕಳು ಬೇಕಾದಷ್ಟು ಜನ ಇದ್ದಾರೆ. ಏನು ನಾನು ಜಿ ಟಿ ದೇವೇಗೌಡ ಗೊತ್ತಾ ಎದುರ್ಕೊಳ್ಳೋಕ್ಕೆ? ಜಿ ಟಿ ದೇವೇಗೌಡ ಅವನ ಮುಂದೆ ನಾನು ಹೋಗ್ಬೇಕಾ? ಯಾಕೆ ಏನಾಗಿದ್ದಾನೆ ಜಡ್ಜಾ? ಜಡ್ಜಾ ಇವನು ಹೋಗ್ಬೇಕು ಕೋರ್ಟ್ಗೆ, ಜಡ್ಜು ನನಗೆ ನೋಟಿಸ್ ಕೊಡಬೇಕು, ಅಲ್ಲೋಗಿ ಹೇಳೋದು. ಇವನ ಮುಂದೆ ಯಾರೋ ಹೇಳ್ತಾರೆ? ಯಾರಪ್ಪ ಹೇಳ್ತಾರೆ? ಆ ಮತ್ತೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.